ಸರ್ಕಾರ ಏನೋ ಒಂದು ಕಡೆ ಶೇಕಡ 17% ವೇತನ ಹೆಚ್ಚಳದ ಆದೇಶವನ್ನು ಇದೀಗ ಹೊರಡಿಸಿದೆ. ಅಂತೂ ಇಂತೂ ಫೈನಲ್ ಆಗಿ ಸಿಎಂ ಸೂಚನೆ ಮೇರೆಗೆ ಆರ್ಥಿಕ ಇಲಾಖೆಯಿಂದ ಅಧಿಕೃತ ಆದೇಶ ಕೂಡ ಪ್ರಕಟ ಆಗಿದೆ. ಶೇಕಡ 17% ವೇತನ ಹೆಚ್ಚಳ ಆಗಿದೆ. ಏಪ್ರಿಲ್ 1 ಇದು ಜಾರಿಗೆ ಬರುತ್ತೆ. ಸೊ ಕೊನೆಗೂ ಕೂಡ ಅಧಿಕೃತ ಆದೇಶ ಸರ್ಕಾರದ ಕಡೆಯಿಂದ ಹೊರಬಿದ್ದಿದೆ. ಸಿಎಂ ಸೂಚನೆಯನ್ನ ಕೊಟ್ಟು ಹೊರಟರು ಮೌಖಿಕವಾಗಿ. ಬಟ್ ಇವರೆಲ್ಲ ಕೂಡ ನಮಗೆ ಲಿಖಿತ ರೂಪದ ಆದೇಶ ಬೇಕು ಅಂತ ಕೇಳ್ತಾ ಇದ್ರು. ಫೈನಲಿ ಅದು ಕೂಡ ಈಗಾಗಲೇ ಆಗಿದೆ. ಏಪ್ರಿಲ್ 1 ಶೇಕಡ 17% ವೇತನ ಸರ್ಕಾರದ ನೌಕರರಿಗೆ ಸೊ ಹೆಚ್ಚಳ ಮಾಡಿ ಆದೇಶ ಪ್ರಕಟ ಆಗಿದೆ. ಆರ್ಥಿಕ ಇಲಾಖೆಯಿಂದಲೇ ಅಧಿಕೃತ ಆದೇಶ ಇದೀಗ ಪ್ರಕಟ ಆಗಿರೋದು. ಏಪ್ರಿಲ್ 1 ಅದು ಜಾರಿಗೆ ಬರುತ್ತೆ. ಸೊ ಇವ್ರು ಕೊಟ್ಟಂತಹ ಬೇಡಿಕೆ 40%. ಈಗ ಸರ್ಕಾರ ಕೊಟ್ಟಿರುವಂತಹ ಏರಿಕೆ ಎಷ್ಟು ಅಂದ್ರೆ 17% ಅನ್ನ ವೇತನ ಹೆಚ್ಚಳ ಮಾಡಿ ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಸಿಎಂ ಸೂಚನೆಯ ಮೇರೆಗೆ ಆರ್ಥಿಕ ಇಲಾಖೆ ಅಧಿಕೃತ ಆದೇಶ ಪ್ರಕಟವನ್ನ ಮಾಡಿದೆ. ಸೊ ಇದು ಸರ್ಕಾರಿ ನೌಕರರು ಕೇಳ್ತಾ ಇದ್ದಿದ್ದಷ್ಟೇ. ಈಗ ಸದ್ಯಕ್ಕೆ ಈ ಶೇಕಡ 17% ಅಂತ ಬಂದ ಮೇಲೆ ನಮಗೆ ಲಿಖಿತ ಆದೇಶ ಬೇಕು ಅಂತ ಹೇಳಿ. ಸೊ ಕೊನೆಗೂ ಕೂಡ ಅಧಿಕೃತ ಲಿಖಿತ ಆದೇಶ ಈಗ ಸರ್ಕಾರದ ಕಡೆಯಿಂದ ಹೊರಟಿದೆ. ಏಪ್ರಿಲ್ 1 ಸೊ ಈ ಆದೇಶ ಜಾರಿಗೆ ಬರುತ್ತೆ. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಆನಂತರ ಹೊರಟರು ಅಲ್ಲಿಂದ. ಸೊ INS ಪ್ರಸಾದ್ ಅವರು ಮಾತನಾಡಿ ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರಿಗೆ ಯಾವ್ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಯಾವ ರೀತಿಯಾಗಿ ಒತ್ತಡ ಆಗುತ್ತೆ ಅಥವಾ ಅವರಿಗೆ ಯಾವ ರೀತಿ ಹೊರೆ ಆಗುತ್ತೆ. ಸೊ ನಿಮಗೆ ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ, ಹೀಗೆ ಸಾಕಷ್ಟು ಲೆಕ್ಕಾಚಾರಗಳಿಂದ ಹೇಳಿದ ಮೇಲೆ ಅದಕ್ಕೆ ಅವರು ಲಿಖಿತ ರೂಪದಲ್ಲಿ ನಮ್ಗೆ ಬರಬೇಕು ಅಂತ ಹೇಳಿ. ಎಸ್, ಅದು ಆ ಪ್ರತಿಯನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಇರ್ತಾವೆ, ಗಮನಿಸ್ತಾ ಇದ್ದೀರಿ. ಸೊ ಇಲ್ಲಿ 19/11/2022 ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಪರಿಶೀಲಿಸಲು 7ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿ ಆದೇಶಗಳನ್ನು ಹೊರಡಿಸಲಾಗಿದೆ. ಪ್ರಸ್ತುತ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳ ಹಿನ್ನೆಲೆಯಲ್ಲಿ ಸರ್ಕಾರದ ನೀತಿ ನಿರ್ಣಯದಂತೆ 7ನೇ ರಾಜ್ಯ ವೇತನ ಆಯೋಗದ ಅಂತಿಮ ವರದಿಯನ್ನು ಕಾಯ್ದಿರಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ, ಸ್ಥಳೀಯ ಸಂಸ್ಥೆಗಳ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಹಾಗೂ ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೆ ಮಧ್ಯಂತರ ಪರಿಹಾರವನ್ನು ಮಂಜೂರು ಮಾಡಲು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಎಸ್, ಇದು ಪಬ್ಲಿಕ್ ಟಿವಿಯ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಅದರಂತೆ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. ಸರ್ಕಾರಿ ನೌಕರರಿಗೆ ತಾತ್ಕಾಲಿಕವಾಗಿ ಈ ಪರಿಹಾರ ಇದು. ಅವರೇ 19 ಮನವಿಯನ್ನು ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಧಿಕೃತ ಆದೇಶ ಹೊರಗಡೆ ಬಿದ್ದಿದೆ. ಏಪ್ರಿಲ್ 1 ವೇತನ ಹೆಚ್ಚಳ ಆಗುತ್ತೆ. ಸರ್ಕಾರದ ಸಂಖ್ಯೆ ಅಂದರೆ ಸರ್ಕಾರದ ಲೆಟರ್ನ ತಾವು ಗಮನಿಸ್ತಾ ಇದ್ದೀರಿ. ಸೊ ಅವರು ಅಧಿಕೃತ ಆದೇಶವನ್ನು ಪ್ರಕಟ ಮಾಡಿರೋದು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಅಂತೂ ಇಂತೂ ಸರ್ಕಾರದ ಕಡೆಯಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ 17% ವೇತನ ಹೆಚ್ಚಳ ಮಾಡಿ. ಸೊ ಈಗೇನು ಹೇಳ್ತಿದ್ದಾರೆ ಹಾಗಾದ್ರೆ ಸರ್ಕಾರಿ ನೌಕರರು? ಶ್ರುತಿ, ಸಿಎಂ ಅವರು ಈಗಷ್ಟೇ ಘೋಷಣೆ ಮಾಡಿದ್ರು 17% ಮಧ್ಯಂತರ ವರದಿ ಬರುವ ಮುಂಚೆನೆ 17%ಗಳಷ್ಟು ನಾವು ವೇತನ ಹೆಚ್ಚಳ ಮಾಡ್ತೀವಿ, ವರದಿ ಬಂದ ನಂತರ ಮುಂದೆ ಎಷ್ಟು ಹೆಚ್ಚಳ ಮಾಡಬೇಕು ಅನ್ನುವಂತಹ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಸಿಎಂ ಅವರು ಘೋಷಣೆ ಮಾಡಿದ 1 hour 3/4 ಗಂಟೆಯಲ್ಲಿ ಈಗ ಸರ್ಕಾರದಿಂದ ಅಧಿಕೃತ ಆದೇಶ ಆಗಿದೆ. ಏಪ್ರಿಲ್ 1, 2023 ಅಂದ್ರೆ ಏಪ್ರಿಲ್ 1 17% ಸಂಬಳ ಜಾರಿಗೆ ಈಗ ಆರ್ಥಿಕ ಇಲಾಖೆ ಘೋಷಣೆ ಮಾಡಿರುವಂತದ್ದು. ಸೊ ಈಗ ಸರ್ಕಾರಿ ಸಂಘದ ನೌಕರರು ಈಗ INS ಪ್ರಸಾದ್ ಅವರ ಜೊತೆ ಸಭೆಯನ್ನ ಮಾಡ್ತಿದ್ದಾರೆ. ಆದೇಶದ ಪ್ರತಿಯನ್ನು ಕೂಡ ಈಗ ಅಧಿಕಾರಿಗಳು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ. ಸೊ ಈಗ ಅವರ ಜೊತೆ ಮಾತುಕತೆ ಆದ ಬಳಿಕ ಯಾವ ರೀತಿಯಾಗಿ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಆದ್ರೆ ಸರ್ಕಾರ ಏನು ಘೋಷಣೆ ಮಾಡಿತ್ತು 17%, ಅದನ್ನ ಅಧಿಕೃತವಾಗಿ ಸರ್ಕಾರದ ಆದೇಶದ ರೂಪದಲ್ಲಿ ಹೊರಡಿಸಿರೋದ್ರಿಂದ ಬಹುಶಃ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಈಗ ಅವರು ಸದಾಕ್ಷರಿ ಅವರು ಅಧಿಕಾರಿಗಳ ಜೊತೆ ಮಾತನಾಡಿಕೊಂಡು ಬಂದ ಬಳಿಕ ಯಾವ ನಿರ್ಧಾರ ಪ್ರಕಟ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಶ್ರುತಿ, ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಬಲ ಕಂಪ್ಲೀಟ್ ಮಾಹಿತಿಗಾಗಿ. ಓಕೆ, ಇನ್ನೂ ಕೂಡ ಏನಾಗಬಹುದು ಚಿತ್ರಣ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಯಾಕಂದ್ರೆ ಈಗಾಗಲೇ ಸರ್ಕಾರದ ಕಡೆಯಿಂದ ಕೂಡ ಅಧಿಕೃತ ಆದೇಶ ಹೊರ ಬಂದಿದೆ. ಸೊ ಶೇಕಡ 17% ವೇತನ ಹೆಚ್ಚಳ ಆಗಿದೆ. ಏಪ್ರಿಲ್ 1 ಅದು ಅಧಿಕೃತವಾಗಿ ಜಾರಿಗೂ ಕೂಡ ಬರುತ್ತೆ. ನೋಡಿ, ಏಪ್ರಿಲ್ 1 ಸರ್ಕಾರಿ ನೌಕರರಿಗೆ ಹೊಸ ವೇತನ ಜಾರಿಯಾಗಿದೆ. ಶೇಕಡ 17% ವೇತನವನ್ನ ಸರ್ಕಾರ ಈಗಾಗಲೇ ಹೆಚ್ಚಿಸಿ ಆದೇಶವನ್ನ ಕೂಡ ಹೊರಡಿಸಿದೆ. ಹಾಗಾದ್ರೆ ಸರ್ಕಾರಿ ನೌಕರರು ಮುಷ್ಕರವನ್ನ ಕೈ ಬಿಡ್ತಾರಾ ಅನ್ನೋದು ಸದ್ಯಕ್ಕೆ ಹುಟ್ಕೊಳ್ತಾ ಇರುವಂತಹ ಪ್ರಶ್ನೆ. ಅಧಿಕೃತ ಆದೇಶ ಬರಲಿ, ಆ ನಂತರದ ಮೇಲೆ ಮುಷ್ಕರವನ್ನ ಮಾಡಬೇಕಾ ಬೇಡವಾ ಅನ್ನೋ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿದ್ರು.
ಸೊ ಅವ್ರು ಕೇಳ್ತಾ ಇದ್ದಿದ್ದು ಅಧಿಕೃತ ಆದೇಶ ನಮಗೆ ಲಿಖಿತ ರೂಪದಲ್ಲಿ ಸರ್ಕಾರದ ಕಡೆಯಿಂದ ಸಿಗಬೇಕು, ಕೇವಲ ಮೌಖಿಕ ಆದ್ರೆ ಸಾಲದು ಅಂತ ಹೇಳಿ. ಈಗ ಅದು ಕೂಡ ಆಗಿದೆ, ಆರ್ಥಿಕ ಇಲಾಖೆ ಕಡೆಯಿಂದ ಫೈನಲ್ ಆಗಿ ಅಧಿಕೃತ ಆದೇಶ ಕೂಡ ಪ್ರಕಟ ಆಗಿರೋದ್ರಿಂದ ಸೊ ಏನ್ ಮಾಡ್ತಾರೆ ಹಾಗಾದ್ರೆ ಅಂತ ಹೇಳಿ. ಶ್ರೀನಿವಾಸ್, ಈಗ ಸರ್ಕಾರಿ ನೌಕರರು ಹೇಳ್ತಾ ಇರೋ ಪ್ರಕಾರ ನಮ್ಗೆ ಅಧಿಕೃತವಾಗಿ ಲಿಖಿತ ರೂಪದಲ್ಲಿ ಆದೇಶ ಬೇಕು ಅಂತ ಹೇಳಿ, ಫೈನಲಿ ಅದು ಕೂಡ ಬಂದಿದೆ. ಸೊ ಅಂದ್ರೆ ಅವ್ರು ಇನ್ನೂ ಕೂಡ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆಗಳಿರುತ್ತಾ, ನಮ್ಗೆ 17% ಸಾಲದು ಅಂತ ಹೇಳಿ. ಸೊ ಏನಾಗಬಹುದು ಅನ್ಸುತ್ತೆ ಆ ಸದ್ಯದ ಮಟ್ಟಿನ ಪರಿಸ್ಥಿತಿ ನೋಡ್ತಾ ಇದ್ರೆ? ಶ್ರುತಿ, ಹೌದು, ಅವರು ಕೇಳಿದಂತದ್ದು 40% ಕೇಳಿದ್ರು. ಆದ್ರೆ ಆ ಸಿಎಂ ಅವರು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿ ಈಗ 17% ಏನು ಹೆಚ್ಚಳಕ್ಕೆ ಆದೇಶವನ್ನ ಹೊರಡಿಸಿರುವಂತದ್ದು. ಸೊ ಈಗ ಅಧಿಕೃತವಾಗಿ ಆರ್ಥಿಕ ಇಲಾಖೆ ಕೂಡ ಆದೇಶವನ್ನು ಹೊರಡಿಸಿದೆ. ಈಗ ಸರ್ಕಾರಿ ನೌಕರರ ಬೇಡಿಕೆ ಆಗಿತ್ತು, ನಮಗೆ ಅಧಿಕೃತ ಆದೇಶ ಬರುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತ. ಈಗ ಸರ್ಕಾರವೇ ಅಧಿಕೃತವಾಗಿ ಆದೇಶ ಹೊರಡಿಸಿರೋದ್ರಿಂದ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಅವರ ಒಂದು ನಿರೀಕ್ಷೆ ದೊಡ್ಡದಾಗಿತ್ತು, ಆದ್ರೆ ಈಗ 17% ಅದಕ್ಕೆ ಅವ್ರು ಒಪ್ತಾರಾ ಇಲ್ಲ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಹಾಗಾಗಿನೇ ಈ ಎಲ್ಲಾ ಪ್ರೊಸೆಸ್ಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ಮಾಹಿತಿ ಪಡೆಯೋದಕ್ಕೋಸ್ಕರನೇ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಗಳ INS ಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ. ಅವ್ರ ಜೊತೆ ಈಗ ಸಭೆ ನಡೀತಾ ಇದೆ. ಆ ಸಭೆಯ ಬಳಿಕ ಅಧಿಕಾರಿಗಳು ಸ್ಪಷ್ಟವಾದಂತಹ ಮಾಹಿತಿ ಕೊಟ್ಟ ಬಳಿಕ ಆ ಸಂಘದ ಅಧ್ಯಕ್ಷರು ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ತಕ್ಷಣಕ್ಕೆ ಬರುತ್ತಿರುವಂತಹ ಮಾಹಿತಿ ಪ್ರಕಾರ 17% ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿರೋದ್ರಿಂದ ಪ್ರತಿಭಟನೆಯನ್ನ ಕೈ ಬಿಡಬಹುದು ಅಂತ ಹೇಳಲಾಗ್ತಿದೆ. ಅಧಿಕೃತವಾಗಿ ಆ ಸಂಘ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಶ್ರುತಿ, ಓಕೆ, ಶ್ರೀನಿವಾಸ್ ಲೈನಲ್ಲಿ ರೀ, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. April 1st ವೇತನ ಹೆಚ್ಚಳದ ಆದೇಶ ಈಗ ಜಾರಿಯಾಗಿದೆ. ಅದು ಅಧಿಕೃತವಾಗಿ April 1st ಜಾರಿಯಲ್ಲಿ ಇರುತ್ತೆ. ಈ ಪರಿಷ್ಕೃತ ವೇತನ ಈಗೇನು ಇರುವಂತಹ ಸ್ಯಾಲರಿಗೆ 17% ಸೊ ಜಾಸ್ತಿ ಮಾಡಿದ್ದಾರೆ, ವೇತನವನ್ನ ಜಾಸ್ತಿ ಮಾಡಿದ್ದಾರೆ. ಸರ್ಕಾರದ ಆದೇಶದ ಪ್ರತಿಯನ್ನ ಬಹಳ ಕುತೂಹಲದಿಂದ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಸರ್ಕಾರಿ ನೌಕರರು ಅಂತ. April 1st ಪರಿಷ್ಕೃತ ವೇತನ ಜಾರಿಯಾಗುತ್ತೆ. ಆ ಆದೇಶದ ಪ್ರತಿಯನ್ನ ಸರ್ಕಾರಿ ನೌಕರರು ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂದ್ರೆ ಬಹಳ ಖುಷಿ ವಿಚಾರ ಅವರಿಗೆ ಸದ್ಯದ ಮಟ್ಟಿಗೆ. ಯಾಕಂದ್ರೆ ಇವತ್ತು ಬೆಳಗ್ಗೆಯಿಂದ ಅವರು ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ರು, ನಿನ್ನೆ ಮಧ್ಯರಾತ್ರಿಯಿಂದಲೇ ಸಭೆಯ ಮೇಲೆ ಸಭೆ ನಡೀತು. ಸೊ ಶ್ರೀನಿವಾಸ್, ಈಗ ಬಹಳ ಕುತೂಹಲ, ಮತ್ತೊಂದು ಕಡೆ ಖುಷಿ, ಅಟ್ಲೀಸ್ಟ್ ಅವ್ರ ಮುಖದಲ್ಲಿ ಆ ಸಂತಸದ ಭಾವ ಕಾಣಿಸ್ತಾ ಇದೆಯಾ ಸರ್ಕಾರಿ ನೌಕರರಲ್ಲಿ? ಅಥವಾ ಷಡಕ್ಷರಿ ಅವರು ಬಂದು ಅಂತಿಮ ತೀರ್ಮಾನ ಹೇಳೋ ತನಕ ಯಾವುದು ಕೂಡ ಅವ್ರು ಡಿಸೈಡ್ ಮಾಡೋಲ್ವಂತ ಹೆಂಗೆ ಅಂತ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡೋಣ. ಈಗ ಸರ್ಕಾರ ಹೊರಡಿಸಿರುವಂತಹ ಅಧಿಕೃತ ಈ ಆದೇಶದ ಏನಿದೆ, ಸೊ 17% ಈಗ ವೇತನ ಹೆಚ್ಚಳ ಆಗಿದೆ ಸರ್ಕಾರಿ ನೌಕರರಿಗೆ. ಇವರು ಕೇಳಿದ್ದು 40%, ಬಟ್ 40% ಮಾಡಕ್ಕೆ ಹೋದ್ರೆ 1000 crore rupees ಸರ್ಕಾರಕ್ಕೆ ಹೊಣೆಯಾಗುತ್ತೆ. ಸೊ ಇಮಿಡಿಯೇಟ್ ಆಗಿ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಸರ್ಕಾರದ ನಿಲುವು. ಹಾಗಾಗಿನೇ 2 ಸುತ್ತಿನ ಸಭೆಯನ್ನ ನಡೆಸಿ ಆನಂತರ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಖ್ಯಮಂತ್ರಿಗಳು ಏನ್ ಮಾಡಬೇಕು, ಈಗ ಅವ್ರಿಗೆ ಮಾಡದೇ ವಿಧಿ ಇಲ್ಲ. ಸೊ ನಾರ್ಮಲ್ ಡೇಸ್ನಲ್ಲಿ ಆಗಿದ್ದರೆ ಪ್ರತಿಭಟನೆ ಮುಂದುವರಿಲಿ ಅಂತ ಕೂಡ ಹೇಳಬಹುದಾಗಿತ್ತೇನೋ ಗೊತ್ತಿಲ್ಲ. ಬನ್ನಿ, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಅಂತೂ ಇಂತೂ ಒಂದ್ ರೀತಿ ಸರ್ಕಾರಿ ನೌಕರರಿಗೆ ಒಂದ್ ರೀತಿ ಜಯ ಸಂದಂಗೆ ಕಾಣಿಸ್ತಾ ಇದೆ. ಶ್ರುತಿ, ಹೌದು, ಯಾಕೆಂದ್ರೆ ಸರ್ಕಾರ ಈಗ ಅಧಿಕೃತವಾಗಿ ಘೋಷಣೆ ಮಾಡಿರೋದ್ರಿಂದ ಸೊ ಮುಂದೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಅವ್ರಿಗೂ ಕೂಡ ಒಂದಿಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಅವ್ರು ಕೇಳಿದಂಥದ್ದು 40%, ಈಗ 17% ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇದರಿಂದ ಸರ್ಕಾರಕ್ಕೆ 12,000 crore ಹೊರೆ ಆಗುತ್ತೆ. ಸೊ ಇದೆಲ್ಲಾ ಲೆಕ್ಕಾಚಾರಗಳನ್ನ ಆರ್ಥಿಕ ಇಲಾಖೆ ಅಧಿಕಾರಿಗಳು ಈಗ ಸಂಘದ ಪ್ರಮುಖರ ಜೊತೆ ಮಾತನಾಡ್ತಿದ್ದಾರೆ. ಸೊ ಬಹುಶಃ ಅವ್ರು ಅದಕ್ಕೆ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರಿ ನೌಕರರು ಈ ಒಂದು ನಿರ್ಧಾರವನ್ನ ಏನು ಪ್ರತಿಭಟನೆ ನಡೀತಿರುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಸರ್ಕಾರ ಅಂತ ಈಗ ಸ್ಪಷ್ಟವಾಗಿ ಹೇಳಿದೆ 17% ನಾವು ಹೆಚ್ಚಳ ಮಾಡ್ತೀವಿ ಅನ್ನುವಂಥದ್ದು, ಮತ್ತೆ ಅದಕ್ಕೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ. April 1st ಅದು ಜಾರಿಗೆ ಬರುತ್ತೆ ಅನ್ನುವಂತಹ ಆದೇಶ. ಇಲ್ಲಿ April 1st ಹೊಸ ವೇತನ ಜಾರಿಗೆ ಬರುತ್ತೆ, ಅದಕ್ಕೆ ಆದೇಶ ಕೂಡ ಈಗಾಗಲೇ ಪ್ರಕಟಣೆ ಆಗಿದೆ. ಸೊ ಮತ್ತೊಂದು ಕಡೆಗೆ ಈಗ ಅವ್ಳಿಗೆ 17% ಜಾಸ್ತಿ ಮಾಡಿದ್ರು ಕೂಡ ಸರ್ಕಾರಿ ನೌಕರರಿಗೆ ರಾಜ್ಯದಲ್ಲಿ 12,000 crore ಸರ್ಕಾರಕ್ಕೆ ಹೊರೆಯಾಗುತ್ತೆ. ಕಮಿಟಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದ್ರ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ಮನೆ ನಿಮಗೆ ಸಹಮತ ಇದೆ 100%, ಈಗ ಹಿಂಗೆ ಚರ್ಚೆ ಮಾಡ್ತೀವಿ ಮನೆ. ಷಡಕ್ಷರಿ ಅವರು ಈಗ ತಾನೇ ISN ಪ್ರಸಾದ್ ಅವರ ಜೊತೆಯಲ್ಲಿ ಅವ್ರು ಮಾತನಾಡ್ಕೊಂಡು ಬಂದರು. ಸೊ ಈಗ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ರು ಅಲ್ಲಿ ಮಾಧ್ಯಮಗಳ ಮುಂದೆ. ಸೊ ಬಹುಶಃ ಈಗ ಪ್ರೆಸ್ ಮೀಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅಂದರೆ ಏನೇನೆಲ್ಲ ಡಿಸ್ಕಸ್ ಆಯಿತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ? ಸೊ ಆಗಲೇ ಕೇಳಿದಂತಹ ಸಂದರ್ಭದಲ್ಲಿ ನಾನು ಏನು ಡಿಸ್ಕಸ್ ಮಾಡಿದ್ದೀನಿ ಅವ್ರ ಜೊತೆ ಹೇಳಲಿಕ್ಕೆ ಆಗೋದಿಲ್ಲ ಡೀಟೇಲ್ಡ್ ಆಗಿ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ. ಬಟ್ ಈಗ ಎಲ್ಲವೂ ಕೂಡ ಒಂದು ಅಂತಿಮ ಹಂತಕ್ಕೆ ಬಂದಿದೆಯಲ್ಲ. ಸೊ ಫೈನಲ್ ಆಗಿ 17% ಜಾಸ್ತಿ ಆಗಿದೆ, ಅಧಿಕೃತ ಆದೇಶ ಹೊರಬಿದ್ದಿದೆ, ನೋಡಬೇಕು ಏನು ಹೇಳ್ತಾರೆ ಅಂತ.
ನೋಡಿ ಈಗ ಷರಕ್ಷರಿ ಅವರು ಪ್ರಸಾದ್ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಮುಗಿಸಿ ಬಂದಿದ್ದಾರೆ. ಸೊ ಅವರು ಈಗ ಮಾಧ್ಯಮಗಳಿಗೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತೀನಿ, ನಾನು ನಡಿ ನಿಮ್ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ರು. ಬಹುಶಃ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರಾ ಅಥವಾ ಇಲ್ಲ ನಮ್ಮದು ತಕರಾರಿದೆ ಇದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಾ? ಬಹುಶಃ ಎಲ್ಲವೂ ಕೂಡ ಇವತ್ತೇ ಮುಷ್ಕರ ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವರಿಗೂ ಕೂಡ ಈಗ ಮಧ್ಯಂತರ ಆದೇಶ ಆಗಿರೋದ್ರಿಂದ ಓಕೆ, ಇನ್ನೆರಡು ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ನಾವು ವರದಿನ ತರಿಸ್ಕೊಂಡು ಮಾತನಾಡ್ತೀವಿ ಅಂತ ಕೂಡ ಹೇಳಿದ್ದಾರಂತೆ ಮುಖ್ಯಮಂತ್ರಿಗಳು. ಸೊ ಮುಖ್ಯಮಂತ್ರಿಗಳ ಮೇರೆಗೆ ಈಗ ಸದ್ಯದ ಮಟ್ಟಿಗೆ 17% ವೇತನ ಜಾಸ್ತಿ ಆಗಿದೆ. ಪತ್ರಿಕಾ ಹೇಳಿಕೆ ಮಾಡಿದ ಮೇಲೆ ಮಾತಾಡಿ. ಈಗ ಶೇಕಡ 17% ವೇತನವನ್ನು ಹೆಚ್ಚಿಸಿ ಸರ್ಕಾರದ ಕಡೆಯಿಂದ ಅಧಿಕೃತ ಆದೇಶ ಕೂಡ ಹೊರಬಿದ್ದಿದೆ. ಆರ್ಥಿಕ ಇಲಾಖೆಯಿಂದ ಅಧಿಕೃತ ಆದೇಶದ ಪ್ರಕಟ ಕೂಡ ಹೊರಡಿಸಲಾಗಿದೆ. ಸೊ ಅವರು ಹೇಳೋ ಪ್ರಕಾರ 17% ಇವಾಗ ಸರ್ಕಾರಕ್ಕೂ ಕೂಡ ತುಂಬ ಹೊರೆಯಾಗುತ್ತೆ. ಆದರೂ ಕೂಡ ಇಷ್ಟೆಲ್ಲ ಬೇಡಿಕೆಗಳನ್ನು ಇಟ್ಟು ಮುಷ್ಕರವನ್ನು ಮಾಡ್ತಿದ್ದಾಗ ಸರ್ಕಾರ ಏನಾದರೂ ಒಂದು ಡಿಸಿಷನ್ ತೆಗೆದುಕೊಳ್ಳೇಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಸರ್ಕಾರಕ್ಕೂ ಕೂಡ ಇತ್ತು. ಸೊ ಬಹುಶಃ ಬೇರೆ ಟೈಮ್ನಲ್ಲಿ ಆಗಿದ್ದಿದ್ರೆ ನೋಡೋಣ, ಇನ್ನೂ ಕಡಿಮೆಗೆ ಬಹುಶಃ ಹೇಳ್ತಿದ್ರು ನೀನೇನು ಎಲೆಕ್ಷನ್ ಇಯರ್ ಆಗಿರೋದ್ರಿಂದ. ಸೊ ಏನು ಮಾಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಮುಖ್ಯಮಂತ್ರಿಗಳದ್ದು. ಒಂದು ಕಡೆ ಬೇಡಿಕೆಯನ್ನು ಈಡೇರಿಸದೆ ಹೋದರೆ ದೊಡ್ಡ ಮಟ್ಟದ ಬಿಸಿ ತಟ್ಟತೆ, ಜನಸಾಮಾನ್ಯರಿಗೆ ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಉಂಟಾಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಇವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರು ಕೇಳ್ತಾ ಇರೋ ಪ್ರಕಾರ 40% ಮಾಡಿದ್ರೆ ಇನ್ನೂ ಕೂಡ ಕೋಟಿಗಟ್ಟಲೆ ಲಾಸ್ ಆಗುತ್ತೆ ಸರ್ಕಾರಕ್ಕೆ. ಸೊ ಹಾಗಾಗಿ ಅವ್ರು ಕೇಳೋದೊಂದು ನೆಗೋಷಿಯಬಲ್ ರೀತಿಯಲ್ಲಿ ಮಾತುಕತೆ ಆಯಿತು, ರಾತ್ರಿ ಮೀಟಿಂಗ್ ಆಯಿತು, ಬೆಳಗ್ಗೆ ಆಯಿತು. ಸೊ ಫೈನಲ್ ಆಗಿ 17%ಗೆ ಸರ್ಕಾರ ನಿಗದಿ ಮಾಡಿದೆ. ಹಾಗಾದರೆ ಸರ್ಕಾರಿ ನೌಕರರ ಮುಷ್ಕರ ಇವತ್ತು ಅಂತ್ಯ ಆಗುತ್ತಾ? ಈಗ ಕೆಲವೇ ಕ್ಷಣಗಳಲ್ಲಿ ನೌಕರರ ಸಂಘ ನಿರ್ಧಾರವನ್ನು ಪ್ರಕಟ ಮಾಡುತ್ತೆ. ಈಗಾಗಲೇ ಸರ್ಕಾರ ಅವರಿಗೆ ಸಮಾಧಾನ ಮಾಡುವಂಥ ಕೆಲಸ ಕೂಡ ಮಾಡಿದೆ. ಅಂದರೆ 17% ಅಷ್ಟು ವೇತನವನ್ನು ಹೆಚ್ಚಳ ಮಾಡಿ. ಈಗ ಸರ್ಕಾರದ ಈ ಆದೇಶದ ಬೆನ್ನಲ್ಲಿ ನೌಕರರ ಸಂಘದ ಮುಂದಿನ ನಿರ್ಧಾರ ಏನು? ಹಾಗಾದರೆ ಇಷ್ಟಕ್ಕೆ ಮುಷ್ಕರವನ್ನು ಕೈಬಿಡ್ತಾರಾ? ಸೊ ಅಥವಾ ಅವರಿಗೆ ಸಮಾಧಾನ ಇಲ್ಲ, ಯಾಕಂದರೆ ಅವರು ನಮ್ಮ ಮಿನಿಮಮ್ 25% ಮಾಡಿಕೊಡ್ಬೇಕು ವೇತನ ಹೆಚ್ಚಳವನ್ನು ಅಂತ ಕೇಳ್ತಾ ಇದ್ರು. ಬಟ್ ಈಗ ಎಲ್ಲವನ್ನ ಲೆಕ್ಕಾಚಾರವನ್ನು ಹಾಕಿ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಈಗಾಗಲೇ ಷಡಕ್ಷರಿಯವರು ಕೂಡ ಮಾತನಾಡಿದ್ದಾರೆ. ಸೊ ಅವರು ಬಹಳ ಎಕ್ಸ್ಪ್ಲೈನ್ ಮಾಡಿರಬಹುದಾ ಅಥವಾ ಇವರಿಗೆ ಅರ್ಥ ಆಗಿದೆಯಾ ಸರ್ಕಾರದ ಬೊಕ್ಕಸಕ್ಕೆ ತುಂಬ ಲಾಸ್ ಆಗುತ್ತೆ, ನಾವು ಈ ಮಟ್ಟಿಗೆ ಪಟ್ಟು ಹಿಡಿದ್ರೆ ಅಂತ ಅನ್ಕೊಳ್ತಾರಾ? ಇಲ್ಲ, ನಮ್ದು ಪಟ್ಟು ನಡಿಲೇಬೇಕು, ಯಾಕಂದರೆ ನಾವು ಹೋರಾಟವನ್ನು ಬಿಡೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಬೆಳಗ್ಗೆ ನೋಡಬೇಕು ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಷಡಕ್ಷರಿ ಅವರು ಅಂತ ಹೇಳಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಅವರು ಹೇಳಬಹುದು ಅಂತ ಅನ್ಸುತ್ತೆ, ಯಾಕಂದ್ರೆ ಅವ್ರು ಅದನ್ನ ಹೇಳ್ತಾ ಇದ್ರು. ಸೊ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ನಾನು ಮಾತನಾಡ್ತೀನಿ ಮಾಧ್ಯಮಗಳ ಮುಂದೆಯಲ್ಲಿ ಅಂತ ಹೇಳಿ ನೋಡಬೇಕು ಅವರ ಮಾತಿನ ನಿರ್ಧಾರ ಏನಾಗಿರುತ್ತೆ. ಹಾಗಾದರೆ ಸೊ ಅವ್ರು ಒಪ್ಕೊಳ್ತಾರಾ ಅದಕ್ಕೆ ಅಥವಾ ಕಂಟಿನ್ಯೂ ಮಾಡ್ತಾರಾ ಅಂತ.